ದೇವರಿಗೆ ಬಿಟ್ಟಿದ್ದ ಎರಡು ಮೇಕೆಯನ್ನ ಹಾಡು ಹಗಲೇ ಕಾರಿನಲ್ಲಿ ಬಂದು ಕದ್ದೊಯ್ದಿರುವ ಘಟನೆ ಕುದೂರು ಸಮೀಪದ ಚನ್ನಮ್ಮನಪಾಳ್ಯದಲ್ಲಿ ಜನವರಿ 16 ಮಂಗಳವಾರ ಬೆಳಗ್ಗೆ 11 ಗಂಟೆ ಸರಿಸುಮಾರಿಗೆ ನಡೆದಿದೆ. ಮೇಕೆ ಸಾಕಿದ್ದ ಚನ್ನಮ್ಮನಪಾಳ್ಯದ ರೈತ ಮುತ್ತುರಾಜ್ ಎಂಬುವರು ಮಂಗಳವಾರ ಬೆಳಗ್ಗೆ ಹೊಲದಲ್ಲಿ ಗಿಡಗಳಿಗೆ ಔಷಧಿ ಸಿಂಪಡಿಸಲೆಂದು ತೆರಳಿದ್ದರು. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕಾರಿನಲ್ಲಿ ಬಂದ ಕಳ್ಳರು ಎರಡು ಮೇಕೆಯನ್ನ ಕಾರಿನಲ್ಲಿ ತುಂಬಿಕೊಂಡು ಬಿಸ್ಕೂರು ಮಾರ್ಗವಾಗಿ ಪರಾರಿಯಾಗುತ್ತಿರುವುದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಲ್ಲಿ ಪತ್ತೆಯಾಗಿದೆ. ಇನ್ನು ಕಳುವಾಗಿರುವ ಮೇಕೆಯನ್ನ ಹುಡುಕಿಕೊಟ್ಟವರಿಗೆ 5,000 ರೂಪಾಯಿ ನಗದು ಕೊಡುವುದಾಗಿ ರೈತ ಮುತ್ತುರಾಜ್ರವರು ಹೇಳಿದ್ದಾರೆ. ತೋಟದಲ್ಲಿ ಮೇಕೆ ಕಟ್ ಹಾಕಿದ್ದು, ಹಿಂದೆ ರೋಡ್ ಸೈಡೇ ಕಟ್ ಹಾಕಿದ್ದು. ರೋಡ್ ಸೈಡ್ ಕಟ್ ಹಾಕಿದ್ರೆ ದಿನ ಮಾಮೂಲಿ ಯಾವ ಥರ ಕಟ್ ಹಾಕಿದ್ವು ಅದೇ ಥರ ಕಟ್ ಹಾಕಿದ್ದು. ಇಲ್ಲಿ ನಾವು ಬೇರೆ ತೋಟದಲ್ಲಿ ಕೆಲಸ ಮಾಡ್ತಿದ್ದು, ಹುಳ್ಳಿ ಗಿಡ ಹಾಕಿದ್ದು, ಅದಕ್ಕೆ ಔಷಧಿ ಹೊಡಿ ಹಾಕಿದ್ದು. ಮನೆಗೆ ನಾವೆಲ್ಲ ಯಾರು ಇಲ್ದಿತ್ತು ಅದನ್ನ ನೋಡ್ಕೊಂಡು ನಮ್ಮ ಮನೆಯವರು ಅವಾಗಲೇ ಕಟ್ ಹಾಕ್ಬಿಟ್ಟು ಒಂದು 10 ನಿಮಿಷ ಆಗಿತ್ತು. ಸುಮಾರು 11:30 ಟೈಮು, 11:30 ಟೈಮ್ ಆದಾಗ ರೋಡ್ ಸೈಡಿಗೆ. ಆಮೇಲೆ ಔಷಧಿ ಹೊಡೆದ್ಬಿಟ್ಟು ಬಂದು ಮೇಕೆ ನೋಡೋಣ ಅಂತ ಓದ್ತೀವಿ, ದನ ನೋಡೋಣ ಅಂತ ಓದ್ತಾ ಇದ್ರೆ ಮೇಕೆನೂ ಇಲ್ಲ ಏನಿಲ್ಲ. ಆಮೇಲೆ ಸುತ್ತ ಹುಡ್ಕಾಡಿದ್ರೆ ಅಲ್ಲೆಲ್ಲ ಹುಡ್ಕಾಡ್ದು, ಇಲ್ಲೇ 12:30 ಆಗೈತೆ ಹುಡ್ಕಾಡೋಷ್ಟಕ್ಕೆ. ಹತ್ತಿರ್ಕ ಆಮೇಲೆ ಮರಕ್ಕೆ ಬಿದ್ದಿತ್ತು. ಏನಂತಲ್ಲೋ ಗಾಡಿ ಬಂದು ಮೇಕೆ ಹಾಕ್ಕೊಂಡಿರೋದು ಗೇಟ್ ಹತ್ತಿರ ಮರಕ್ಕೆ ಬಿದ್ದಿತ್ತು. ಅದನ್ನ ನೋಡಿಬಿಟ್ಟು ನಮ್ಮಣ್ಣವರು ಇದು ಯಾರೋ ತುಂಬ್ಕೊಂಡೋಗ್ಬಿಟ್ಟಾರೆ ಅಂತ ಸುತ್ತು ವಿಚಾರಿಸ್ದಾಗ ಅಲ್ಲಿ ಮಂದಾನಿಪಾಳ್ಯ ಕೋಡಹಳ್ಳಿ ಹಿಂಗೆ ಕೇಳ್ಕೊಳೋದು. ಅಲ್ಲಿ ಕೋಡಹಳ್ಳಿ ಒಳಗೆ ಯಾರೋ ಒಬ್ರು ಹೇಳಿದ್ರು ಈ ಥರ ರೆಡ್ ಕಾರಲ್ಲಿ ರೆಡ್ ಕಾರಲ್ಲಿ ಹೋಯ್ತು ಅಂತ. ಆಮೇಲೆ ಮುಂದೆ ಬಿಸ್ಕೂರಿಗೆ ಕೇಳ್ಕೊಂಡು ಹಂಗೆ ಮುಂದ್ಕೋದಾಗ ಅಲ್ಲಿ ಯಾರೋ ಸುಲ್ಪಟ್ಟೆ ಅಲ್ಲಿ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಒಳಗೆ ಅಲ್ಲಿ ಒಬ್ಬರು ರೋಡಲ್ಲಿ ಇದನ್ನು ಬಡಿತಾ ಇದ್ರು, ತಗರಿ ತಾಳು. ಅವರು ಹಗ್ಗ ನೇತಾಡ್ತಿತ್ತಂತೆ ಯಂತ್ರಲ್ಲಿ, ರೆಡ್ ಕಾರಲ್ಲಿ ವ್ಯಾಗಿನರ್ ಅಂತ. ಅವ್ರ ಮನೇಲಿ ಸಿಸಿ ಕ್ಯಾಮ್ರಾ ಇದೆ, ಅದನ್ನು ತೆಗೆಸ್ ನೋಡ್ದ ವ್ಯಾಗಿನರ್ ಅದು ಕಾರ್ ಅದು. ಅಲ್ಲಿ ತೆಗೆದು ನೋಡಿದಾಗ ಅವರು ಹಗ್ಗ ನೇತಾಡ್ತಿದ್ದು ಪರ್ಫೆಕ್ಟಾಗಿ ಕೇಳಿದ್ರು. ಅವ್ರನ್ನ ಕೇಳಿದ್ರಂತೆ ಸೋಲೋರ್ಗೆ ಹೋಗ್ಬೇಕು ಎಲ್ಲ ಸೋಗ್ಬೇಕು ಅಂತ, ಇಲ್ಲ ಸೋತದೆ ಅಂತ ಹೇಳಿದ್ರಂತೆ. ಅವ್ರಿಗೆ ಹಂಗೂ ಅನುಮಾನ ಬಂತು, ಕಾರಣ ನಾವು ವಿಚಾರಿಸಲಿಲ್ಲ, ಹಿಂಗೆ ಓತದ್ ಹೋಗು ಅಂತ ಹೇಳ್ತಾ ತುಂಬ 120ರಲ್ಲಿ ಫಾಸ್ಟಲ್ಲಿ ಇದ್ದಂತೆ. ಹಂಗೆ ಕೇಳ್ಕೊಂಡು ಮುಂದಕ್ಕೆ ಬಂದ ಮುತ್ಸಾಗರ್ ಅಲ್ಲಿ ಗ್ಯಾರೇಜ್ ಐತೆ ಮುತ್ಸಾಗರದಿಂದ ಈಚೆ ಬಿಸ್ಕೂರ್ ಕಡೆಗೆ ಬತ್ತ. ಅವನು ಅಣ್ಣ ನಾನು ಕುದುರೆ ಕೇಳಿದೆ ನಿಮ್ಮದೇ ಮ್ಯಾಕೆ ಹೋಗಿರೋದು ಅಂತ ಕೇಳಿದ್ರು. ಹೌದು ನಮ್ಮದೇ ನಿಮ್ಗೆ ಹೋಗಿರೋದು ಅಣ್ಣ. 120ರಲ್ಲಿ ಫಾಸ್ಟ್ ಹೋದ ಹಗ್ಗ ನೇತಾಡ್ತಿದ್ದು ಕುದುರ್ ಕಡೆ ಹೋದ ಅವರು ಅಂತ ಹೇಳಿದ್ರು. ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಮಾಡುವಾಗ ಇದಕ್ಕೆ ಕಾರ್ ನಂಬರ್ ಗೊತ್ತಾಗಲಿಲ್ಲ. ಕಾರ್ ನಂಬರ್ ಈ ಥರ KA 41 N1 ಅಂತ ಗೊತ್ತಿಲ್ಲ, M ಅಂತ ಗೊತ್ತಿಲ್ಲ, 48 61 ನಂಬರ್ ಐತೆ. ಇದು ಫೇಕ್ ನಂಬರ ಇಲ್ಲ ಏನು ಅಂತ ಗೊತ್ತಿಲ್ಲ.